ಪಕ್ಷೇತರ ಅಭ್ಯರ್ಥಿ ಪರಮೇಶ್ವರ್ ಜೋಡಳ್ಳಿ ಭರ್ಜರಿ ಪ್ರಚಾರ, ನಿಗದಿ ಗ್ರಾಮ ಪಂಚಾಯತ್ ಚುನಾವಣೆ ರಣಕಹಳೆ. ಗ್ರಾಮ ಪಂಚಾಯತ್ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜೋರಾಗಿದ್ದು, ಇನ್ನು ಕೆಲವೊಂದು ಕಡೆ ಪ್ರಚಾರದಲ್ಲಿ ಕುಟುಂಬದವರ ಮತ್ತೆ ಚುನಾವಣಾ ಭರಾಟೆ ಜೋರಾಗಿಯೇ ನಡೆದಿದೆ. ಅದೇ ರೀತಿ ನಿಗದಿ ಗ್ರಾಮ ಪಂಚಾಯತ್ ಚುನಾವಣೆ ಪ್ರಚಾರದ ಅಬ್ಬರ ಹೆಚ್ಚಾಗಿದೆ. ಇನ್ನು ಧಾರವಾಡ ತಾಲೂಕಿನ ನಿಗದಿ ಗ್ರಾಮ ಪಂಚಾಯಿತಿಯ ಎರಡನೇ ವಾರ್ಡಿನಲ್ಲಿ ಒಂದೇ ಸೀಟ್ಗೆ ನಾಲ್ಕು ಅಭ್ಯರ್ಥಿಗಳು ಕಣದಲ್ಲಿ ಸ್ಪರ್ಧಿಸಿದ್ದು, ನಾಲ್ಕು ಜನ ಅಭ್ಯರ್ಥಿಗಳು ನಂದು ನಿಂದು ಅಂತ ಭಾರೀ ಜಿದ್ದಾಜಿದ್ದಿನ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ಪರಮೇಶ್ವರ್ ಮೂಗಪ್ಪ ಜೋಡಳಿಯವರು ಹಿರಿಯರು ಮತ್ತು ಯುವಕರನ್ನ ಕಟ್ಟಿಕೊಂಡು ತನ್ನ ಹೊಲಿಗೆ ಯಂತ್ರ ಚಿಹ್ನೆಗೆ ಮತ ನೀಡಿ ಎಂದು ಬಿರುಸಿನ ಪ್ರಚಾರ ನಡೆಸುತ್ತಾರೆ. ಅಲ್ಲದೆ ನಾನು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಜನರ ಅಪೇಕ್ಷೆ ಮೇರೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ಜನರು ನನ್ನ ಗೆಲುವನ್ನ ಎದುರು ನೋಡ್ತಿದ್ದಾರೆ. ಅದೇ ರೀತಿ ಎರಡನೇ ವಾರ್ಡಿನಲ್ಲಿ ಗೆಲುವು ನಂದು ಖಚಿತವಾಗಿದೆ ಎಂದು ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದು ಒಂದು ಕಡೆಯಾದರೆ, ಮತ ಹಾಕುವ ಪ್ರಭುಗಳು ಯಾರನ್ನ ಕೈ ಹಿಡಿತಾರೆ ಎಂದು ಕಾದು ನೋಡಬೇಕಿದೆ. ಇದನ್ನ ಬಾಯಿಗೆ ಇಟ್ಕೊಂಡಾಗ